1 minute problem. How many squares are there in this picture? ಇಲ್ಲಿರುವಂತಹ ಚೌಕಗಳ ಸಂಖ್ಯೆ ಎಷ್ಟು? ಇಲ್ಲಿ ರೋಸ್ ಎಷ್ಟಿದೆ ಅಂದ್ರೆ ಅಡ್ಡ ಸಾಲುಗಳು, ಹಾಗೆ ಕಾಲಮ್ಸ್ ಅಂದ್ರೆ ಕಂಬ ಸಾಲುಗಳು ಎಷ್ಟಿವೆ ಅನ್ನುವಂತಹದನ್ನ ನೋಡ್ಕೊಳ್ಬೇಕಾಗುತ್ತೆ. 1, 2, 3 and 4. There are 4 rows. And now the columns are 1, 2, 3 and 4. So ಇಲ್ಲಿ 4 rows ಮತ್ತೆ 4 columns ಇದೆ, ಅಂದ್ರೆ 2 equal ಇದೆ. ಈ ರೀತಿ ರೋಸ್ ಮತ್ತೆ ಕಾಲಮ್ಸ್ ಈಕ್ವಲ್ ಇದ್ದಾಗ ನಾವು ಈ ಟ್ರಿಕ್ ಅನ್ನ ಉಪಯೋಗಿಸಬಹುದು. 1 to 4 ನಂಬರ್ಸ್ ಗಳನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಈ ಪಿಕ್ಚರ್ ನಲ್ಲಿ ಇರುವಂತಹ ಸ್ಕ್ವೇರ್ಸ್ ಗಳು ಎಷ್ಟಿವೆ ಅನ್ನೋದು ಗೊತ್ತಾಗುತ್ತೆ. 1 square plus 2 square plus 3 square plus 4 square. 1 square ಅಂದ್ರೆ 1, 2 square is 4, 3 square is 9 ಅಂಡ್ 4 square is 16. ಸೊ ಟೋಟಲ್ 30 ಸಿಗುತ್ತೆ. ಆದ್ರೆ ಇಲ್ಲೇನಾಗಿದೆ, ಮಧ್ಯ ಒಂದೊಂದು ಸ್ಕ್ವೇರ್ ಗಳನ್ನ ಹಾಕಿದ್ದಾರೆ. ಇಲ್ಲಿರುವಂತಹ ಸ್ಕ್ವೇರ್ಸ್ ಎಷ್ಟಿವೆ ಅನ್ನಂತಹದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಸೇಮ್ ಪ್ರಿನ್ಸಿಪಲ್ ಅನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಒಂದು ಸ್ಕ್ವೇರ್ ಗೆ ತಗೊಂಡ್ರೆ ನಂಬರ್ ಆಫ್ ರೋಸ್ 2 ಇದೆ, ಹಾಗೆ ನಂಬರ್ ಆಫ್ ಕಾಲಮ್ಸ್ 2 ಇದೆ. ಹಾಗಾಗಿ ಇದಕ್ಕೂ ಕೂಡ ಸೇಮ್ ಟ್ರಿಕ್ ಅನ್ನೇ ಅಪ್ಲೈ ಮಾಡೋಣ. 2 ಇರೋದ್ರಿಂದ 1 square plus 2 square ಮಾತ್ರ ಹಾಕೋಬೇಕಾಗುತ್ತೆ. 1 square is 1 and 2 square is 4. 1 plus 4 is 5 ಆಯ್ತು. ಒಂದು ಸ್ಕ್ವೇರ್ ಒಳಗೆ ಇಷ್ಟು ಸ್ಕ್ವೇರ್ಸ್ ಗಳು ನಮಗೆ ಸಿಕ್ಕಿವೆ. ಈ ರೀತಿ 4 ಇವೆ, ಹಾಗಾಗಿ 4 into 5, 20 squares ಈ 4 square ಗಳಿಂದ ನಮಗೆ ಸಿಗುತ್ತೆ. ಸೊ ಟೋಟಲಿ ಇಡೀ ಪಿಕ್ಚರ್ ನಲ್ಲಿ 30 plus 20, 50 squares ಗಳು ಇದೆ ಅನ್ನೋದು ನಮಗೆ ಗೊತ್ತಾಯಿತು. ಥ್ಯಾಂಕ್ ಯು.